ಆತ್ಮೀಯ ಸ್ನೇಹಿತರೆ ಟಿ ಎಂ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ। ಈ ವಿಡಿಯೋದಲ್ಲಿ ನಾನು ನಿಮಗೆ ಸಮಾಜಶಾಸ್ತ್ರ ಅಂದರೆ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ 6 ರಿಂದ 8 ರ ನೇಮಕಾತಿ ಪರೀಕ್ಷೆಗೆ ಮತ್ತು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ, ಇದು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2014 ರಲ್ಲಿ ಪೇಪರ್ 2 ಏನು ಪ್ರಶ್ನೆ ಪತ್ರಿಕೆ ಇತ್ತು ಅದನ್ನ ಬಿಡಿಸಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ। ಸೋ ಯಾಕಂದ್ರೆ ಈಗ ಪ್ರಸ್ತುತ TET ಎಕ್ಸಾಮ್ ಗೆ ನಿಮಗೆ ಈ ಒಂದು ಹಳೆಯ ಪ್ರಶ್ನೆ ಪತ್ರಿಕೆ ಸಾಕಷ್ಟು ಒಂದು ಮಾರ್ಗದರ್ಶನವನ್ನು ಕೊಡುತ್ತೆ, ಯಾವ ರೀತಿಯಾಗಿ ನೀವು ಅಭ್ಯಾಸವನ್ನ ಮುಂದುವರಿಸಬೇಕು ಅಂತಕ್ಕಂತ ಒಂದು ಗೈಡ್ ಲೈನ್ಸ್ ನಿಮಗೆ ಸಿಗುತ್ತೆ ಅನ್ನೋ ದೃಷ್ಟಿಯಿಂದ ನಾನು ಈ ಒಂದು ವಿಡಿಯೋವನ್ನ ಮಾಡ್ತಾ ಇದ್ದೀನಿ। ನೋಡೋಣ ಪ್ರಶ್ನೆಗಳು ಯಾವ ರೀತಿ ಇದಾವೆ ಅಂತ ಹೇಳಿಬಿಟ್ಟು ಅದಕ್ಕೆ ಸರಿಯಾದ ಉತ್ತರಗಳನ್ನು ತಿಳಿಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡೋಣ। ಕೆಲವೊಂದು ಪ್ರಶ್ನೆಗಳನ್ನು ನೀವು ಯಾವ ಪ್ರಶ್ನೆಗಳು ನಿಮಗೆ ಗೊಂದಲ ಅನ್ಸುತ್ತೆ, ಸೋ ಅಂತಹ ಪ್ರಶ್ನೆಗಳು ಯಾಕೆ ನಿಮಗೆ ಗೊಂದಲ ಆಯಿತು ಆ ನಿಟ್ಟಿನಲ್ಲಿ ನೀವೇನು ಮಾಡಬೇಕಾಗುತ್ತೆ, ಹೆಚ್ಚಿನ ಅಭ್ಯಾಸವನ್ನು ಮಾಡಬೇಕಾಗುತ್ತೆ। ಸೊ ಅದಕ್ಕಾಗಿ ನಿಮಗೆ ಈ ಒಂದು ವಿಡಿಯೋ ಒಂದು ಹೆಲ್ಪನ್ನು ಮಾಡುತ್ತೆ ಅಂತ ಹೇಳ್ತಾ ಪ್ರಾರಂಭ ಮಾಡ್ತಾ ಇದ್ದೀನಿ। ಮೊದಲಿಗೆ ಮೊದಲನೇ ಪ್ರಶ್ನೆ ಈ ಥರ ಇದೆ, ಹಲ್ಮಿಡಿ ಶಾಸನ, ಹಲ್ಮಿಡಿ ಶಾಸನದಿಂದ ಈ ರಾಜನದ ಬಗ್ಗೆ ಐಹಿತ್ಯ ತಿಳಿದು ಬರುತ್ತದೆ। ಸೊ ಯಾವ ರಾಜನ ಬಗ್ಗೆ ಈ ಒಂದು ಶಾಸನದ ಬಗ್ಗೆ ನಮಗೆ ತಿಳಿಸುತ್ತೆ ಹಲ್ಮಿಡಿ ಶಾಸನ ಅಂತ ಕೊಟ್ಟಿದ್ದಾರೆ। ಆಪ್ಷನ್ಸು ಮಯೂರವರ್ಮ, ಕಾಕುತ್ಸವರ್ಮ, ದಂತಿದುರ್ಗ, ಸ್ಕಂದವರ್ಮ ಅಂತ ಕೊಟ್ಟಿದ್ದಾರೆ। ಈ ಹಲ್ಮಿಡಿ ಶಾಸನದಿಂದ ನಮಗೆ ಏನು ತಿಳಿಯುತ್ತಪ್ಪ ಅಂತ ಹೇಳಿದ್ರೆ ಈ ಕಾಕುತ್ಸವರ್ಮ ಅಂತಕ್ಕಂಥ ರಾಜನ ಬಗ್ಗೆ ನಮಗೆ ಹೆಚ್ಚಿನ ವಿವರಗಳು ತಿಳಿದು ಬರ್ತವೆ। ಈಗ ಆಲ್ರೆಡಿ ನಿಮ್ಗೆ ಇದ್ರ ಬಗ್ಗೆ ಗೊತ್ತಿರ್ಬೋದು, ನೀವು ಸಾಕಷ್ಟು ಪುಸ್ತಕಗಳನ್ನು ಓದಿ ಕಾಕುತ್ಸವರ್ಮನ ಬಗ್ಗೆ ತಿಳ್ಕೊಂಡಿರ್ಬೋದು। ಸೊ ಹಾಗಾಗಿ ಈ ಒಂದು ಹಲ್ಮಿಡಿ ಶಾಸನ ಅವರ ಬಗ್ಗೆ ತಿಳಿಸುತ್ತೆ ಅಂತೇಳಿ ನೋಡ್ಬೋದು। ಇನ್ನು ಸಿಂಧು ನಾಗರಿಕತೆ ಮತ್ತು ಮೆಸೊಪಟೋಮಿಯಾ ನಾಗರಿಕತೆಯ ವ್ಯಾಪಾರ ಸಂಪರ್ಕ ಹೊಂದಿದೆ ಎಂದು ಸೂಚಿಸುವಂಥ ಐತಿಹ್ಯ ಯಾವುದಾಗಿತ್ತು ಅಂತ ಹೇಳ್ಬಿಟ್ಟು, ಸಿಂಧು ನಾಗರಿಕತೆ ಮತ್ತು ಮೆಸೊಪಟೋಮಿಯಾ ನಾಗರಿಕತೆಗಳು ವ್ಯಾಪಾರ ಸಂಪರ್ಕವನ್ನು ಹೊಂದಿದೆ ಅಂತ ಯಾವುದು ನಮಗೆ ತಿಳಿಸ್ಕೊಡ್ತು ಅಂತ ಕೇಳಿದರೆ ಇದಕ್ಕೆ ಆಪ್ಷನ್ಸ್ ಈ ಥರ ಇದ್ದಾವೆ, ಮುದ್ರೆಗಳು, ಶಿಲಾಶಾಸನ, ದೇಶಿ ಸಾಹಿತ್ಯ, ವಿದೇಶಿ ಸಾಹಿತ್ಯ ಅಂತ। ಸರಿಯಾದ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಮುದ್ರೆಗಳು। ಸೊ ಈ ಮುದ್ರೆಗಳು ಏನು ಮಾಡ್ತಾವೆ ಅಂತ ಹೇಳಿದ್ರೆ ಮೆಸೊಪಟೋಮಿಯಾ ನಾಗರಿಕತೆ ಮತ್ತು ಸಿಂಧು ನಾಗರಿಕತೆಯ ವ್ಯಾಪಾರ ಸಂಪರ್ಕ ಇತ್ತು ಅಂತಕ್ಕಂಥದ್ದು ಆ ಮುದ್ರೆಗಳಿಂದ ನಮಗೆ ತಿಳಿದು ಬಂದಂಥ ಒಂದು ಸತ್ಯ ಅನಿಸುತ್ತೆ। ಸೊ ಮುಂದಿನ ಪ್ರಶ್ನೆ ನೋಡೋಣ, ಭಾರತದಲ್ಲಿ ಮೊಟ್ಟ ಮೊದಲಿಗೆ ಸಾಮ್ರಾಜ್ಯವನ್ನು ಕಟ್ಟಿದಂತಹ ಐಕ್ಯತೆಯನ್ನು ಮೂಡಿಸಿದಂಥ ವಂಶ ಯಾವುದು? ಸಾಮ್ರಾಜ್ಯವನ್ನು ಮೊದಲು ಸ್ಥಾಪನೆ ಮಾಡಿ ಅದಕ್ಕೆ ಐಕ್ಯತೆಯನ್ನು ಮೂಡಿಸಿದಂಥ ವಂಶ ಯಾವುದು ಅಂತ ಕೇಳಿದ್ದಾರೆ। ಸೊ ಆಪ್ಷನ್ಸಲ್ಲಿ ಈ ಥರ ಇದೆ, ಕುಶಾಣರು, ಗುಪ್ತರು, ಶಾತವಾಹನರು, ಮೌರ್ಯರು ಅಂತ ಕೊಟ್ಟಿದ್ದಾರೆ। ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತ ಹೇಳಿದರೆ ಮೌರ್ಯರು। ಸೊ ಮೌರ್ಯರು ಏನು ಮಾಡ್ತಾರೆ, ಮೊಟ್ಟ ಮೊದಲ ಬಾರಿಗೆ ಸಾಮ್ರಾಜ್ಯವನ್ನು ಕಟ್ಟಿ ಒಂದು ಐಕ್ಯತೆಯನ್ನು ಮೂಡಿಸುವಂತಹ ಒಂದು ವಂಶ ಅಂತೇಳಿ ಹೇಳ್ಬೋದು। ಹಾಗೆ ದಿಲ್ಲಿ ಸುಲ್ತಾನರು ಸ್ವತಃ ಪ್ರೋತ್ಸಾಹಿಸಿದ ಬೃಹತ್ ಉದ್ಯಮ ಯಾವುದು? ಸೊ ದಿಲ್ಲಿ ಸುಲ್ತಾನರು ಯಾವ ಉದ್ಯಮಕ್ಕೆ ಪ್ರೋತ್ಸಾಹವನ್ನು ಕೊಟ್ಟಿದ್ದರು ಅಂತ ಕೇಳಿದರೆ ಪಶುಪಾಲನೆ, ನೇಯ್ಗೆ, ವ್ಯಾಪಾರ, ತೋಟಗಾರಿಕೆ। ಸರಿಯಾದ ಉತ್ತರ ಏನಪ್ಪ ಅಂತ ಹೇಳಿದರೆ ನೇಯ್ಗೆ। ಸೊ ನೇಯ್ಗೆಗೆ ಅವರು ಸ್ವತಃ ಪ್ರೋತ್ಸಾಹವನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದು। ಮುಂದಿನ ಪ್ರಶ್ನೆ, ಅಶ್ವಘೋಷ, ವಸುಮಿತ್ರ, ಸಂಘರಕ್ಷ ಮುಂತಾದ ಬೌದ್ಧ ವಿದ್ವಾಂಸರು ಇವನ ಕಾಲದಲ್ಲಿದ್ದರು। ಸೊ ಅಶ್ವಘೋಷ, ವಸುಮಿತ್ರ ಮತ್ತು ಸಂಘರಕ್ಷ, ಸೊ ಇವರೆಲ್ಲ ಬೌದ್ಧ ವಿದ್ವಾಂಸರು ಯಾರ ಕಾಲದಲ್ಲಿದ್ದರು ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ। ಇದಕ್ಕೆ ನೇರವಾಗಿ ಸರಿ ಉತ್ತರವನ್ನು ನಿಮಗೆ ತಿಳಿಸ್ತೇನೆ। ಸೊ ಸರಿಯಾದ ಉತ್ತರ ಕನಿಷ್ಕನ ಕಾಲದಲ್ಲಿ ಇದ್ದರು। ಹಾಗೆ ಮುಂದಿನ ಪ್ರಶ್ನೆ, ಅಲಾವುದ್ದೀನ್ ಖಿಲ್ಜಿಯ ಭವ್ಯ ರಚನೆ ಯಾವುದು ಅಂತೇಳಿ ಕೇಳಿದ್ದಾರೆ। ಇಲ್ಲಿ ಆಪ್ಷನ್ಸಲ್ಲಿ ಕೆಂಪುಕೋಟೆ, ಅಲಾಯ್ ದರ್ವಾಜ, ಬುಲಂದ್ ದರ್ವಾಜ, ಚಾರ್ಮಿನಾರ್ ಅಂತ ಇದೆ। ಸೊ ಇಲ್ಲಿ ಅಲಾವುದ್ದೀನ್ ಖಿಲ್ಜಿ ಯಾವ ಯಾವ ಒಂದು ರಚನೆಯನ್ನು ಮಾಡಿದರು ಅಂತ ಪ್ರಶ್ನೆಯನ್ನು ಕೇಳಿದರೆ ಅದಕ್ಕೆ ಮುಂಚೆ ನಾವು ಕೆಂಪು ಕೋಟೆ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ। ಈ ಕೆಂಪು ಕೋಟೆಯನ್ನು 1639ರಲ್ಲಿ ಶಹಜಹಾನ್ ಅವರು ನಿರ್ಮಾಣ ಮಾಡ್ತಾರೆ। ಸೊ ಹಾಗಾಗಿ ಈ ಉತ್ತರ ಬರೋದಿಲ್ಲ, ನಿಮಗೆ ಗೊತ್ತಾಯಿತು। ಇನ್ನು ಅಲಾಯ್ ದರ್ವಾಜವನ್ನು ಯಾರು ನಮ್ಮ ಅಲಾವುದ್ದೀನ್ ಖಿಲ್ಜಿಯವರು 1311ರಲ್ಲಿ ನಿರ್ಮಾಣವನ್ನು ಮಾಡ್ತಾರೆ। ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಲಾಯ್ ದರ್ವಾಜ ಅಂತ ಹೇಳ್ಬಿಟ್ಟು, ಸೊ ಇದು ಅಲಾವುದ್ದೀನ್ ಖಿಲ್ಜಿಯವರ ಒಂದು ಭವ್ಯ ರಚನೆ ಅಂತ ಹೇಳ್ಬೋದು। ಹಾಗೆಯೇ ಇನ್ನು ಉಳಿದಂತಹ ಆಪ್ಷನ್ಸ್ ನೋಡೋಣ, ಬುಲಂದ್ ದರ್ವಾಜ, ಸೊ ಇದನ್ನು ನಿರ್ಮಾಣ ಮಾಡಿದ್ದು ಮೊಘಲ್ ದೊರೆ ಅಕ್ಬರ್, ಯಾರು ಸೊ ಅಕ್ಬರ್ ಅವರು ನಿರ್ಮಾಣವನ್ನು ಮಾಡ್ತಾರೆ। ಸೊ ಇವರು ಯಾವಾಗ ನಿರ್ಮಾಣ ಮಾಡ್ತಾರೆ ಅಂತ ನೋಡೋದಾದರೆ ಇವರು 1602ರಲ್ಲಿ ಈ ಒಂದು ಬುಲಂದ್ ದರ್ವಾಜವನ್ನು ನಿರ್ಮಾಣ ಮಾಡ್ತಾರೆ. ಕಾರಣ ಏನಪ್ಪ ಅಂತಂದರೆ ಗುಜರಾತ್ನ ವಿರುದ್ಧ ಇವರು ಗೆದ್ದಂತಹ ಒಂದು ಖುಷಿಗೆ ಇದನ್ನು ನಿರ್ಮಾಣವನ್ನು ಮಾಡ್ತಾರೆ ಅಂತಕ್ಕಂಥದ್ದು ನಿಮಗೀಗ ಆಲ್ರೆಡಿ ಗೊತ್ತಿರುವಂಥ ವಿಚಾರ. ಇನ್ನು ಚಾರ್ಮಿನಾರನ್ನು 1591ರಲ್ಲಿ ನಿರ್ಮಾಣ ಮಾಡ್ತಾರೆ. ಏನಕ್ಕೋಸ್ಕರ ಅಂದರೆ ಪ್ಲೇಗ್ ರೋಗ ಒಂದು ಮುಕ್ತ ಆದಂತಹ ಒಂದು ಸಂದರ್ಭದಲ್ಲಿ ಮೊಹಮ್ಮದ್ ಕುಲಿ ಕುತಬ್ ಶಾ ಅವರು ಈ ಒಂದು ಚಾರ್ಮಿನಾರನ್ನು ನಿರ್ಮಾಣ ಮಾಡ್ತಾರೆ. ಅದು ಹೈದರಾಬಾದ್ನಲ್ಲಿ ಈ ಒಂದು ಚಾರ್ಮಿನಾರ್ನ ನಾವು ಕಾಣ್ಬೋದು. ಸೊ ಇದಿಷ್ಟು ಅಲಾವುದ್ದೀನ್ ಖಿಲ್ಜಿಯವರ ಒಂದು ಭವ್ಯ ರಚನೆ ಅಲಾಯ್ ದರ್ವಾಜ ಅಂತ ನಮಗೆ ಗೊತ್ತಾಯಿತು. ಹಾಗೆ ಮುಂದಿನ ಪ್ರಶ್ನೆ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಮೊಘಲ್ ಚಕ್ರವರ್ತಿಯಿಂದ ಹೈದರಾಬಾದ್, ಬಂಗಾಳ, ಗುಜರಾತ್ ಪ್ರದೇಶಗಳಲ್ಲಿ ತೆರಿಗೆ ರಹಿತ ವ್ಯಾಪಾರ ಮಾಡಲು ಅನುಮತಿ ಪಡೆದರು. ಇದರ ಪರಿಣಾಮ ಏನಾಯಿತು ಅಂತ ಕೇಳಿದರೆ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಮೊಘಲ್ ಚಕ್ರವರ್ತಿಯಿಂದ ಹೈದರಾಬಾದು, ಬಂಗಾಳ, ಗುಜರಾತ್ ಪ್ರದೇಶಗಳಿಗೆ ತೆರಿಗೆ ರಹಿತ ವ್ಯಾಪಾರ ಮಾಡಲಿಕ್ಕೆ ಅನುಮತಿಯನ್ನು ಪಡೆದರು. ಇದರಿಂದ ನಮಗೆ ಏನಾಯಿತು ಅಂತ ಕೇಳಿದ್ದಾರೆ. ಇದರ ಒಂದು ಪರಿಣಾಮ ಏನಾಯಿತು ಅಂತ ಸೊ ನಾವು ನೋಡ್ಬೋದು. ಏನಾಯಿತಪ್ಪ ಅಂತ ಹೇಳಿದರೆ, ಇದರಿಂದ ಚಕ್ರವರ್ತಿಗೆ ಪ್ರತಿ ವರ್ಷ 3,000 ರೂಪಾಯಿಗಳನ್ನು ಕೊಡಬೇಕಾಯಿತು ಅಂತ ಹೇಳ್ಬಿಟ್ಟು. ಸೊ ಆಪ್ಷನ್ 4 ಇದಕ್ಕೆ ನೇರವಾಗಿ ಸರಿಯಾದ ಉತ್ತರ ಅಂತೇಳಿ ನಾವು ಹೇಳ್ಬೋದು. ಮುಂದಿನ ಪ್ರಶ್ನೆ, ಆನೆ ಪೇಶ್ವೆ ಎಂದು ಘೋಷಿಸಿ ಕಾನ್ಪುರ ದಂಗೆಯನ್ನು ನಾಯಕತ್ವ ವಹಿಸಿದವನು ಯಾರು ಅಂತ ಕೇಳಿದರೆ, ಅವನೇ ಘೋಷಿಸ್ಕೊಂಡಿರ್ತಾನೆ. ಸೊ ಯಾರವರು ಅಂತ ಹೇಳೋದಾದರೆ ನೇರವಾಗಿ ಉತ್ತರವನ್ನು ನಿಮಗೆ ತಿಳಿಸ್ತೇನೆ, ನಾನಾ ಸಾಹೇಬ್ರವರು. ಅವರು ತಾನೇ ಪೇಶ್ವೆ ಅಂತೇಳಿ ಘೋಷಿಸಿ ಕಾನ್ಪುರ ದಂಗೆಯ ನಾಯಕತ್ವವನ್ನು ವಹಿಸ್ಕೊಳ್ತಾರೆ. ಇನ್ನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಮತ್ತು ಮಹಿಳಾ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಿರುವಂತಹ ರಾಜ್ಯ ಸರ್ಕಾರದ ಯೋಜನೆ ಯಾವುದು? ಅನೌಪಚಾರಿಕ ಶಿಕ್ಷಣ ಯೋಜನೆ, ರಾಷ್ಟ್ರೀಯ ವಯಸ್ಕರ ಶಿಕ್ಷಣ ಯೋಜನೆ 1978, ಇನ್ನು ರಾಷ್ಟ್ರೀಯ ಶಿಕ್ಷಣ ನೀತಿ 1986, ರಾಷ್ಟ್ರೀಯ ಸಾಕ್ಷರತಾ ಮಿಷನ್ 1988. ಇಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಮತ್ತು ಮಹಿಳಾ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ನೀಡಿರುವಂತಹ ಕೇಂದ್ರ ಸರ್ಕಾರದ ಯೋಜನೆ ಅಂತ ಕೇಳಿದ್ದಾರೆ ಪ್ರಶ್ನೆಯನ್ನು. ನಾವು ಅನೌಪಚಾರಿಕ ಶಿಕ್ಷಣ ಅಂದರೆ ಏನು ಅಂತ ಮೊದಲು ನೋಡೋದಾದರೆ, ಶಾಲೆಯಿಂದ ಹೊರಗೆ ಅಂದರೆ ಗುರು ಹಿರಿಯರಿಂದ, ಗುರುಕುಲಗಳಲ್ಲಿ, ತಂದೆ ತಾಯಿಗಳಿಂದ ಒಂದು ಎಜುಕೇಷನ್ ಪಡಿಬೇಕು ಅಂತಕ್ಕಂಥ ಒಂದು ವ್ಯವಸ್ಥೆ ಇರುತ್ತೆ. ಅದನ್ನು ಔಪಚಾರಿಕ ತರಗತಿಯಿಂದ ಹೊರಗೆ ಕಲಿತಕ್ಕಂಥ ಶಿಕ್ಷಣ ಆಗುತ್ತೆ. ಇನ್ನು ರಾಷ್ಟ್ರೀಯ ವಯಸ್ಕ ಶಿಕ್ಷಣ ಯೋಜನೆ ಏನು ಅಂತ ನಾವು ನೋಡೋದಾದರೆ, ಇದು 15ರಿಂದ 60 ವರ್ಷದೊಳಗಿರ್ತಕ್ಕಂತಹ ಎಲ್ಲ ಒಂದು ಜನರ ಒಂದು ಸಮೀಕ್ಷೆಯನ್ನು ಮಾಡಿ, ಯಾರು ವಿದ್ಯೆಯನ್ನು ಕಲ್ತಿಲ್ಲ, ಅಕ್ಷರಸ್ಥರು ಯಾರಾಗಿಲ್ಲ ಅಂತ ಅವರನ್ನು ಒಂದು ಗುರುತಿಸಿ ಅವರಿಗೆ ಸ್ವಯಂ ಸೇವಕರ ಕರೆಯಿಂದ ಏನು ಮಾಡ್ತಾರೆ, ಅಕ್ಷರವನ್ನು ಕಲಿಸ್ತಕ್ಕಂಥ ಒಂದು ಕಾರ್ಯಕ್ರಮ ರಾಷ್ಟ್ರೀಯ ವಯಸ್ಕರ ಒಂದು ಕಾರ್ಯಕ್ರಮ. ಅಂದರೆ ನಾನು ಆಗಲೇ ಹೇಳಿದಂಗೆ 15ರಿಂದ ಮೇಲ್ಪಟ್ಟು 60 ವರ್ಷದ ಒಳಗಿರ್ತಕ್ಕಂಥವ್ರನ್ನ ಶಿಕ್ಷಣವನ್ನು ಕೊಡುವಂಥ ಒಂದು ಯೋಜನೆ ಆಗಿದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಾಗಬೇಕು. ಸೊ ಹಾಗೆಯೇ ರಾಷ್ಟ್ರೀಯ ಶಿಕ್ಷಣ ನೀತಿ ಬಗ್ಗೆ ನಾನು ಹೆಚ್ಚಿಗೆ ಹೇಳೋದು ಬೇಕಾಗಿಲ್ಲ. ಎಲ್ಲ ವರ್ಗದವರಿಗೆ ಸಮಾನ ಮತ್ತು ಉಚಿತ ಕಡ್ಡಾಯ ಶಿಕ್ಷಣವನ್ನು ಕೊಡಬೇಕು ಅಂತಕ್ಕಂಥದ್ದು ನಿಮಗೆ ರಾಷ್ಟ್ರೀಯ ಶಿಕ್ಷಣ ನೀತಿ ಈಗ ಇರೋ ಒಂದು ವ್ಯವಸ್ಥೆ ನಿಮಗದು ಆಲ್ರೆಡಿ ಪರಿಚಿತ ಆಗಿದೆ. ಇನ್ನು ರಾಷ್ಟ್ರೀಯ ಸಾಕ್ಷರತಾ ಮಿಷನ್ 1988 ಇದರ ಒಂದು ಅಡಿಯಲ್ಲಿ SC ST ಅವರಿಗೆ ಮತ್ತು ಮಹಿಳೆಯರಿಗೆ ಹೆಚ್ಚಿನ ಒಂದು ಒತ್ತನ್ನು ನೀಡಿ ಶಿಕ್ಷಣ ವ್ಯವಸ್ಥೆಯನ್ನು ಕೊಡಬೇಕು ಅಂತಕ್ಕಂಥದ್ದು ರಾಷ್ಟ್ರೀಯ ಸಾಕ್ಷರತಾ ಮಿಷನ್ 1988 ಹೇಳುತ್ತೆ. ಸೊ ಗೊತ್ತಾಯ್ತಲ್ಲ, ಹಾಗಾಗಿ ಉತ್ತರ 4ನೇ ಆಪ್ಷನ್. ಇನ್ನು ಭಾರತದ ಒಕ್ಕೂಟದಲ್ಲಿ ಕಾಶ್ಮೀರ ವಿಲೀನಗೊಂಡಂಥ ವರ್ಷ ಯಾವುದು? ಭಾರತದ ಒಕ್ಕೂಟದಲ್ಲಿ ಕಾಶ್ಮೀರ ಯಾವಾಗ ವಿಲೀನಗೊಂಡಿತು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ನೇರವಾಗಿ ನಿಮಗೆ ನಾನು ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ಸೊ ನೀವು ಹೇಳಿ ಅಂತೇಳ್ಬಿಟ್ಟು ನಾನು ಸ್ವಲ್ಪ ಸಮಯವನ್ನು ತೆಗೆದುಕೊಳ್ತಿದ್ದೀನಿ. 1947 ಸರಿಯಾದ ಉತ್ತರ. ಅಂದರೆ ಭಾರತದ ಒಕ್ಕೂಟದಲ್ಲಿ ಕಾಶ್ಮೀರ ವಿಲೀನಗೊಂಡಿದ್ದು 1947. ನೆಕ್ಸ್ಟು, 1962ರಲ್ಲಿ ಚೀನಾ ಭಾರತದ ಮೇಲೆ ದಾಳಿ ಮಾಡಲು ಕಾರಣ ಏನು? ದಲೈಲಾಮ ಮತ್ತು ಅವನ ಅನುಯಾಯಿಗಳಿಗೆ ಆಶ್ರಯ ನೀಡಿದ್ದು, ಭಾರತ ಪಂಚಶೀಲ ತತ್ವಗಳಿಗೆ ಸಹಿ ಹಾಕಿದ್ದು, ಭಾರತದಿಂದ ನಿರಾಶ್ರಿತರು ಚೀನಾಕ್ಕೆ ನುಸುಳಿದ್ದು, ಚೀನಾದಲ್ಲದ ಸಮಾಜವಾದಿ ಕ್ರಾಂತಿ ಅಂತ ಇದೆ. ಸೊ ಇಲ್ಲಿ 1962ರಲ್ಲಿ ಚೀನಾ ಏನು ಮಾಡಿತ್ತು, ಭಾರತದ ಮೇಲೆ ದಾಳಿ ಮಾಡಿತು. ಪ್ರಮುಖ ನೋಡಿ, ನಿಮಗೆ ಇನ್ನೊಂದು ವಿಚಾರ ಗೊತ್ತಿರಬೇಕು, ಭಾರತ ಯಾವುದೇ ದೇಶದ ಮೇಲೆ ದಾಳಿಯನ್ನು ಮಾಡೋದಿಲ್ಲ. ಯಾಕೆ ಅಂದರೆ ಇದು ಅಲಿಪ್ತ ನೀತಿಯನ್ನು ಅನುಸರಿಸ್ತಾ ಇದೆ. ಯಾರ ವಿರುದ್ಧನೂ ಕೂಡ ಹೋಗೋದಿಲ್ಲ, ಬಟ್ ಯಾರಾದರೂ ಬಂದರೆ ಬಿಡೋದಿಲ್ಲ. ಸೊ ಇದಂತೂ ಕಾಯಂ. ಸೊ ಇದು ಪ್ರಮುಖವಾಗಿ ಚೀನಾ ನಮ್ಮ ಮೇಲೆ ಈಗೂ ಕೂಡ ಅಂದರೆ 2020ರಲ್ಲೂ ಕೂಡ ಯುದ್ಧವನ್ನು ಮಾಡ್ತಾ ಇದೆ. ಈಗ ಮೊನ್ನೆ ಒಂದು ಯುದ್ಧ ನಡೀತು, ಏನಂತ ಹೆಸರು ಕರಿತಿರೋದಕ್ಕೆ ಗುಲ್ವಾನ ವ್ಯಾಲಿ ಪ್ರದೇಶದಲ್ಲಿ ನಡೆದಿರತಕ್ಕಂತ ಯುದ್ಧ ಆ ಗುಲ್ವಾನ ಶಪಥವನ್ನೇ ಮಾಡಿದ್ದಾರೆ ನರೇಂದ್ರ ಮೋದಿ ಅಂತ ಹೇಳ್ತಾ ಇದ್ವಿ. ಸೊ ಯಾಕೆ ಯುದ್ಧ ಮಾಡ್ತಾ ಇದ್ದಾರೆ ಈಗ ಅದನ್ನ ಹೇಳ್ತೀನಿ, ಅದಕ್ಕೆ ಮುಂಚೆ ಈ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಸೊ 1962ರಲ್ಲಿ ಯಾಕೆ ಯುದ್ಧ ಮಾಡ್ತು ಅಂತ ಹೇಳಿದರೆ ದಲೈ ಲಾಮಾ ಮತ್ತು ಅವನ ಅನುಯಾಯಿಗಳಿಗೆ ಆಶ್ರಯ ನೀಡಿದ್ದು ಭಾರತ ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ಚೀನಾದವರು ನಮ್ಮ ಮೇಲೆ ಯುದ್ಧವನ್ನು ಮಾಡಿದ್ದಾರೆ, ದಾಳಿಯನ್ನು ಮಾಡಿದ್ದಾರೆ. ಸೊ ಪ್ರಸ್ತುತ ಈಗ ಯಾಕೆ ಯುದ್ಧ ಮಾಡ್ತಾ ಇದ್ದಾರೆ? ಸೊ ನಿಮಗೆ ಈಗ ಆಲ್ರೆಡಿ ಗೊತ್ತಿರ್ಬೋದು ಗಡಿ ವಿವಾದ ಅಂತ ನೀವು ಹೇಳ್ತಾ ಇದ್ದೀರಾ. ಸೊ ಅದಾಗಿ ಕೂಡ ಒಂದು ಚೀನಾದಲ್ಲಿ ಅವರ ಒಂದು ಅಭಿಪ್ರಾಯದಲ್ಲಿ ಚೀನಾ ಸರ್ಕಾರದಲ್ಲಿ ನಡೀತಿರ್ತಕ್ಕಂತಹ ಗ್ಲೋಬಲ್ ಟೈಮ್ಸ್ ಈ ಒಂದು ವರದಿ ಪ್ರಕಾರ ಗುಲ್ವಾನ್ ವ್ಯಾಲಿ ಪ್ರದೇಶದಲ್ಲಿ ಚೀನಾದ ಭೂಪ್ರದೇಶಕ್ಕೆ ಗಡಿಯುದ್ದಕ್ಕೂ ಅಕ್ರಮವಾಗಿ, ನೋಡಿ ಅವ್ರು ಹೇಳ್ತಾ ಇರೋದಿದು, ಅಕ್ರಮವಾಗಿ ಭಾರತ ರಕ್ಷಣಾ ಸೌಲಭ್ಯವನ್ನು ನಿರ್ಮಿಸ್ತಾ ಇದೆ ಅಂತಕ್ಕಂಥ ಒಂದು ದೂರಿನ ಅನ್ವಯ ಈಗ ಅವರು ನಮ್ಮ ಮೇಲೆ ಯುದ್ಧವನ್ನು ಮಾಡ್ತಾ ಇದ್ದಾರೆ. 2020ರಲ್ಲಿ ಈಗ ಮೊನ್ನೆ ನಮ್ಮ 20 ಸೈನಿಕರನ್ನು ಸಾಯಿಸಿದ್ದಾರೆ ಅವರು, ರಾಡುಗಳಿಂದ ಮತ್ತು ಮುಳ್ಳಿನ ತಂತಿಗಳಿಂದ ಬಡಿದು ಸಾಯಿಸಿದ್ದಾರೆ. ಅದಕ್ಕೆ ಯಾಕೆ ಶಸ್ತ್ರಾಸ್ತ್ರಗಳನ್ನು ಬಳಕೆ ಮಾಡಿಲ್ಲ ಅಂದರೆ ಅದು ಒಪ್ಪಂದ ಆಗಿದೆ, ಹಾಗಾಗಿ ಅವರು ಬರೀ ಕೈಯಲ್ಲಿ ಬರಬೇಕಿತ್ತು, ಬಂದಿದ್ದಾರೆ. ಆದರೆ ರಾಡು ಮತ್ತು ಒಂದು ತಂತಿಯನ್ನು ಬಳಸಿ ನಮ್ಮ ಸೈನಿಕರಿಗೆ ಹೊಡೆದು ತೊಂದರೆಯನ್ನು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೆನಪಿಸ್ಕೊಳ್ಬೋದು, ಅದು ಕಾರಣ ಆಗಿತ್ತು. ಸೊ ಇಲ್ಲಿ ಈ ಪ್ರಶ್ನೆಗೆ ಉತ್ತರ ಆಪ್ಷನ್ 1. ಇನ್ನು ಮುಂದಿನ ಪ್ರಶ್ನೆ, ಮಧ್ಯಯುಗದ ಭಾರತವನ್ನಾಳಿದ ಪ್ರಪ್ರಥಮ ಮಹಿಳೆ ಯಾರು? ಸೊ ಮಧ್ಯಯುಗದ ಭಾರತವನ್ನಾಳಿದಂತಹ ಪ್ರಪ್ರಥಮ ಮಹಿಳೆ ಇದು ನಿಮಗೆಲ್ಲರಿಗೂ ಗೊತ್ತಿರತಕ್ಕಂತಹ ಉತ್ತರನೇ, ರಜಿಯಾ ಸುಲ್ತಾನ್ ಅಥವಾ ಸುಲ್ತಾನ್ ರಜಿಯಾ ಅಂತ ಹೇಳ್ಬೋದು. ಆಯ್ಕೆ 3 ಸರಿಯಾದ ಉತ್ತರ. ಹಾಗೆ ಮುಂದಿನ ಪ್ರಶ್ನೆ, ಹಿಂದೂ ಕುಶ್ನ ದಕ್ಷಿಣ ಭಾಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಚಿನ್ನದ ನಾಣ್ಯಗಳನ್ನು ಟಂಕಿಸಿದ ಕುಶಾಣರ ದೊರೆ ಯಾರು? ಸೊ ಮೊಟ್ಟ ಮೊದಲ ಬಾರಿಗೆ ಚಿನ್ನದ ನಾಣ್ಯಗಳನ್ನು ಟಂಕಿಸಿದಂಥ ಕುಶಾಣ ದೊರೆ ಯಾರಪ್ಪ ಅಂತ ಹೇಳಿದರೆ ವಿಮಾ ಕಟ್ ಬೀಸಸ್. ಸೊ ಇವರು ಒಂದು ಚಿನ್ನದ ನಾಣ್ಯಗಳನ್ನು ಪ್ರಪ್ರಥಮ ಬಾರಿಗೆ ಪ್ರಿಂಟ್ ಮಾಡ್ತಾರೆ ಅಂತಕ್ಕಂಥದ್ದು, ಅಂದರೆ ಮುದ್ರಿಸ್ತಾರೆ. ಹಾಗೆ ಇಲ್ಲಿ ಪಟ್ಟಿಗಳನ್ನು ಕೊಟ್ಟಿದ್ದಾರೆ, ಪಟ್ಟಿ 1 ಪಟ್ಟಿ 2ರೊಂದಿಗೆ ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಮೊದಲನೇ ಆಯ್ಕೆಗಳು ಪಟ್ಟಿ 1ರಲ್ಲಿ ಈ ಥರ ಇದೆ, ಅಹಿಂಸೆ, ಆಸ್ತೇಯ, ಅಪರಿಗ್ರಹ, ಬ್ರಹ್ಮಚರ್ಯ. ಸೊ ಇವನ್ನ ನೀವು ಕೇಳಿದರೆ ನಿಮ್ಗೇನು ಅನಿಸುತ್ತೆ? ಇವುಗಳ ಮೀನಿಂಗನ್ನು ಈ ಕಡೆ ಪಟ್ಟಿ 2ರಲ್ಲಿ ಕೊಟ್ಟಿದ್ದಾರೆ. ಸೊ ಇವೆಲ್ಲ ಏನು ಈಗ ಆಲ್ರೆಡಿ ನಿಮಗೆ ಗೊತ್ತಿರ್ಬೋದು, ಜೈನ ಧರ್ಮದ 5 ತತ್ವಗಳಿವು. ಜೈನ ಧರ್ಮದ 5 ತತ್ವಗಳಲ್ಲಿ 4ನ್ನು ಕೊಟ್ಟಿದ್ದಾರೆ. ಆ 5 ತತ್ವಗಳು ಯಾವಪ್ಪ ಅಂದರೆ ಅಹಿಂಸೆ, ಆಸ್ತೇಯ, ಬ್ರಹ್ಮಚರ್ಯ, ಸತ್ಯ, ಅಪರಿಗ್ರಹ. ಸತ್ಯ ಅಂತಕ್ಕಂಥ ಒಂದು ಆಪ್ಷನ್ ಬಿಟ್ಟು ಇನ್ನು 4ನ್ನು ಇಲ್ಲಿ ಕೊಟ್ಟಿದ್ದಾರೆ. ಇವು ಜೈನ ಧರ್ಮದ 5 ತತ್ವಗಳು. ಸೊ ಮೊದಲನೇದಾಗಿ ಅಹಿಂಸೆ ಅಂತ ಹೇಳಿದರೆ ಏನು? ಸೊ ಎಲ್ಲರಿಗೂ ಗೊತ್ತು ಸರ್, ಅದನ್ನೇನು ಹೇಳ್ಬಿಡ್ರಿ ಅಂತ ಹೇಳಿದ್ರೆ ಸರಿಯಾದ ಉತ್ತರ ಹಿಂಸೆ ಮಾಡೋದಿರ್ಬೋದು, ಇದು 1. ಈಗ 1ನೇ ಆಪ್ಷನ್ ನಮಗೆ ಸಿಕ್ತು. ಇನ್ನು ಆಸ್ತೇಯ ಅಂತಂದರೆ ಏನು ಅಂದರೆ ಕದಿಬಾರದು, ಕಳ್ಳತನವನ್ನು ಮಾಡಬಾರ್ದು, ಕದಿಯದಿರುವುದು. ಹಾಗೆಯೇ ಅಪರಿಗ್ರಹ ಅಂದರೆ ಏನು? ಆಸ್ತಿಯನ್ನು ಹೊಂದದಿರುವುದು, ಯಾವುದೇ ಆಸ್ತಿಯನ್ನು ಮಾಡಬಾರ್ದು, ಅದನ್ನು ಅಪರಿಗ್ರಹ ಅಂತಾರೆ. ಇನ್ನು ಬ್ರಹ್ಮಚರ್ಯ ಅಂದರೆ ಗೊತ್ತಲ್ಲ, ಸಂಸಾರಿ ಆಗದಿರುವುದು. ಸೊ ಹಾಗಾಗಿ ಆಯ್ಕೆ 1 ಸರಿಯಾದ ಉತ್ತರ ಆಗುತ್ತೆ. ಸೊ ಇದನ್ನು ಮ್ಯಾಚ್ ದಿ ಫಾಲೋಯಿಂಗಲ್ಲಿ ನಾವು ನೋಡ್ಬೋದು. ಸೊ ಅರ್ಥ ಆಯ್ತಲ್ವಾ ಏನು ಅಂತೇಳ್ಬಿಟ್ಟು ತುಂಬ ಸಿಂಪಲ್ಲಾಗಿ ನಾವು ಇದನ್ನ ಅರ್ಥ ಮಾಡ್ಕೊಳ್ಬೋದು. ಹಾಗೆ ಮುಂದಿನ ಪ್ರಶ್ನೆಗೆ ಹೋಗ್ತೀನಿ. ಭರತ ಎಂಬ ಬುಡಕಟ್ಟು ಪೂರ್ವ ಪಂಜಾಬಿನ ಸತದ್ರು ಹಾಗೂ ಯಮುನಾ ಪ್ರದೇಶದಲ್ಲಿ ನೆಲೆಸಿತ್ತು. ಈ ಪ್ರದೇಶವೇ ಏನು? ಈ ಪ್ರದೇಶದ ಹೆಸರು ಅಂದರೆ ಆರ್ಯವರ್ತ ಅಂತೇಳಿ ಕರೀತಾರೆ. ಸೊ ಆರ್ಯವರ್ತ ಅಂತಂದರೆ ಭರತ ಎಂಬ ಬುಡಕಟ್ಟು ಪೂರ್ವ ಪಂಜಾಬಿನ ಸತದ್ರು ಹಾಗೂ ಯಮುನಾ ಪ್ರದೇಶದಲ್ಲಿ ನೆಲೆಸಿತ್ತು, ಆ ಪ್ರದೇಶವನ್ನು ಆರ್ಯವರ್ತ ಅಂತೇಳಿ ಕರಿತೀವಿ. ಹಾಗೆಯೇ ಗುರ್ಜರ ಮನೆತನದ ಆಳ್ವಿಕೆಯನ್ನು ಪ್ರಾರಂಭಿಸಿದ ಹರಿಶ್ಚಂದ್ರನ 4 ಮಕ್ಕಳು ಆಳ್ವಿಕೆ ನಡೆಸಿದಂತಹ 4 ಪ್ರದೇಶಗಳು ಯಾವ್ಯಾವು? ಗುರ್ಜರ ಮನೆತನದಲ್ಲಿ ಆಳ್ವಿಕೆಯನ್ನು ಪ್ರಾರಂಭಿಸಿದಾಗ ಹರಿಶ್ಚಂದ್ರನ 4 ಮಕ್ಕಳು ಆಳ್ವಿಕೆಯನ್ನು ನಡೆಸ್ತಾರೆ. ಆ ಪ್ರದೇಶಗಳು ಯಾವಪ್ಪ ಅಂತ ಹೇಳೋದಾದರೆ ಜೋಧ್ಪುರ, ನಂದಿಪುರ, ಭರೂಚ್ ಮತ್ತು ಉಜ್ಜಯಿನಿ. ಈ 4 ಪ್ರದೇಶಗಳನ್ನು ಹರಿಶ್ಚಂದ್ರನ 4 ಮಕ್ಕಳು ಆಳ್ವಿಕೆಯನ್ನು ನಡೆಸ್ತಾರೆ ಅಂತ ನಾವು ಹೇಳ್ಬೋದು. ಹಾಗೆ ಸಮುದ್ರಗುಪ್ತನು ಜಾರಿಗೆ ತಂದಂಥ ಚಿನ್ನದ ನಾಣ್ಯವು ಇದನ್ನು ಸೂಚಿಸುತ್ತದೆ. ಸಮುದ್ರಗುಪ್ತ ಚಿನ್ನದ ನಾಣ್ಯವನ್ನು ಜಾರಿಗೆ ತರ್ತಾರೆ. ಸೊ ಏನನ್ನು ಸೂಚಿಸುತ್ತೆ? ಆ ಚಿನ್ನದ ನಾಣ್ಯದ ಮೇಲೆ ವಾದ್ಯಗಳು ಮತ್ತು ಸಂಗೀತಗಾರರು ಈ ಥರದ್ದನ್ನು ನಾವು ಗಮನಿಸ್ಬೋದಾಗಿತ್ತು. ಹಾಗಾಗಿ ಅವನಿಗೆ ಸಂಗೀತ ಪ್ರಿಯನಾಗಿದ್ದ ಅಂತಕ್ಕಂಥದ್ದನ್ನು, ಸಂಗೀತದ ಬಗ್ಗೆ ಹೆಚ್ಚು ಒಲವಿದೆ ಅಂತಕ್ಕಂಥ ಅವನ ಒಂದು ಚಿನ್ನದ ನಾಣ್ಯಗಳನ್ನು ನೋಡಿ ನಾವು ಒಂದು ತಿಳ್ಕೊಳ್ಬೋದಾದಂಥ ಒಂದು ಸತ್ಯ ಆಗತ್ತೆ. ಮುಂದಿನ ಪ್ರಶ್ನೆ ಇದು ಭಕ್ತಿ ಚಳುವಳಿಯ ಪರಿಣಾಮಗಳಲ್ಲಿ ಒಂದಾಗಿದೆ. ಭಕ್ತಿ ಚಳುವಳಿ, ಭಕ್ತಿ ಮೂಮೆಂಟ್ ಅಂತ ಹೇಳಿ ನಾವು ಕರೀತೀವಿ. ಸೊ ಏನಾಗಿತ್ತು ಈ ಚಳುವಳಿಯಲ್ಲಿ ಅಂತ ಹೇಳಿದ್ರೆ, ಸೊ ಈ ಚಳುವಳಿಯಲ್ಲಿ ಭಕ್ತಿ ಪ್ರಾರಂಭವಾದಂಥ ಸಂದರ್ಭಕ್ಕೆ ನಮಗೆ ಗೊತ್ತಿದೆ ಏನಂತಂದರೆ, ಯಾವುದೇ ಜಾತಿ ಭೇದವನ್ನು ಮಾಡದೆ ಪ್ರತಿಯೊಬ್ಬರು ಜಾತಿ ಭೇದವನ್ನು ತಿರಸ್ಕರಿಸಬೇಕು, ಎಲ್ಲರೂ ಒಂದೇ ಅಂತಕ್ಕಂಥ ಒಂದು ಬಂದರು, ಒಗ್ಗಟ್ಟಾಗಿದ್ದರು, ಸಮಾನತೆಯನ್ನು ಸಾರ್ತಾ ಇದ್ದರು, ಒಟ್ಟಿಗೆ ಊಟ ಮಾಡಬೇಕು ಅಂತಕ್ಕಂಥದ್ದು. ಹಾಗೆ ಇನ್ನೊಂದು ಪ್ರಮುಖವಾದಂತಹ ಒಂದು ಅಂಶ ಏನಪ್ಪ ಅಂದರೆ, ಭಾರತದಲ್ಲಿ ಪ್ರಾದೇಶಿಕ ಭಾಷೆಗಳು ವಿಕಾಸಗೊಂಡಂತಹ ಒಂದು ಸಂದರ್ಭ ಭಕ್ತಿ ಚಳುವಳಿಯಲ್ಲಿ ಆದಂಥ ಒಂದು ಪ್ರಮುಖ ಬದಲಾವಣೆ ಅಥವಾ ಪರಿಣಾಮ ಅಂತ ನಾವು ಹೇಳ್ಬೋದು. ಹಾಗೆ ಭಾರತದ ಮೇಲೆ ಅಲೆಕ್ಸಾಂಡರ್ ದಾಳಿಯಿಂದ ಆದಂತಹ ಪರಿಣಾಮ ಏನು ಅಂತ ಕೇಳಿದರೆ, ಸೊ ಈ ಅಲೆಕ್ಸಾಂಡರ್ ಭಾರತದ ಮೇಲೆ ದಾಳಿಯನ್ನು ಮಾಡ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ಏನು ಪರಿಣಾಮ ಉಂಟಾಯಿತು ಅಂತ ಹೇಳಿದರೆ, ನಿಮಗೆ ನೇರವಾಗಿ ಉತ್ತರವನ್ನು ತಿಳಿಸ್ತೀನಿ. ಭಾರತೀಯ ಗ್ರಂಥಗಳು ಗ್ರೀಕ್ ಭಾಷೆಗೆ ತರ್ಜುಮೆಗೊಂಡವು. ಅಂದರೆ ಅಲೆಕ್ಸಾಂಡರ್ ಭಾರತಕ್ಕೆ ಬಂದ ಸಂದರ್ಭದಲ್ಲಿ ಭಾರತದಲ್ಲಿದ್ದಂತಹ ಪ್ರಮುಖ ಗ್ರಂಥಗಳು ಗ್ರೀಕ್ ಭಾಷೆಗೆ ಏನಾದವು ತರ್ಜುಮೆಗೊಂಡವು. ಅದು ಒಂದು ಅಲೆಕ್ಸಾಂಡರ್ ದಾಳಿಯಿಂದಾದಂಥ ಒಂದು ಪ್ರಮುಖವಾದ ಪರಿಣಾಮ ಅಂತ ಹೇಳ್ಬೋದು. ಹಾಗೆಯೇ 15ನೇ ಶತಮಾನದಲ್ಲಿ ಭಾರತದಲ್ಲಿ ಜರುಗಿದ ಸಾಮಾಜಿಕ ಸುಧಾರಣಾ ಚಳುವಳಿಯ ಪ್ರಮುಖ ಪರಿಣಾಮ ಏನು ಅಂತ ಕೇಳಿದರೆ, 15ನೇ ಶತಮಾನದ ಭಾರತದಲ್ಲಿ ಜರುಗಿದ ಸಾಮಾಜಿಕ ಸುಧಾರಣಾ ಚಳುವಳಿಯ ಮುಖ್ಯ ಪರಿಣಾಮ ಏನು? ಸೊ ಇದರ ಮುಖ್ಯವಾದ ಪರಿಣಾಮ ಏನಪ್ಪ ಅಂದರೆ ಸಾಮಾಜಿಕ ಪಿಡುಗುಗಳ ನಿರ್ಮೂಲನೆ. ಸೊ ನೇರವಾಗಿ ಉತ್ತರವನ್ನು ಹೇಳ್ತೀನಿ ನಿಮಗೆ. 15ನೇ ಶತಮಾನದಲ್ಲಿ ಭಾರತದಲ್ಲಿ ಜರುಗಿದಂಥ ಸಾಮಾಜಿಕ ಸುಧಾರಣೆಗಳ ಚಳುವಳಿಯ ಮುಖ್ಯ ಪರಿಣಾಮ ಅದು ಸಾಮಾಜಿಕ ಪಿಡುಗುಗಳು, ಅದೇನು ಸಮಾಜದಲ್ಲಿರ್ತಕ್ಕಂತಹ ಒಂದು ಮೌಢ್ಯಗಳು, ಅದರ ವಿರುದ್ಧ ಒಂದು ನಿರ್ಮೂಲನೆ ಆಗ್ತಕ್ಕಂಥ ಒಂದು ಸಂದರ್ಭ, ಅದರ ಒಂದು ಪರಿಣಾಮ ಅಂತ ನಾವು ಹೇಳ್ಬೋದು. ಹಾಗೆಯೇ ಇನ್ನೊಂದು ಪ್ರಶ್ನೆ ಇದೆ, ಭೂಮಿಯ ಕೇಂದ್ರ ವಲಯವನ್ನು ನಿಫೆ ಅಂತ ಕರೆಯಲಿಕ್ಕೆ ಕಾರಣ ಏನು ಅಂತ ಕೇಳಿದರೆ, ನಿಫೆ ಅಂತ ಹೇಳಿದ್ರೆ ನೀವು ಇಲ್ಲೇ ನೋಡಿ ಒಂದು ಸೈನ್ಸಲ್ಲಿ ಬರುವಂಥ ಶಬ್ದ ನಿಫೆ ಅಂದರೆ NI ಅಂದರೆ ನಿಕ್ಕಲ್ ಅಂತೇಳಿ, FE ಅಂದರೆ ಕಬ್ಬಿಣ, ಫೆರಸ್ ಆಕ್ಸೈಡ್ ಅಂತೇಳಿ ಕರಿತೀವಿ. ಹಾಗಾಗಿ FEನ ಐರನ್ನ ಒಂದು ರಾಸಾಯನಿಕ ಹೆಸರು, ಅದು ಕಬ್ಬಿಣದ ಒಂದು ರಾಸಾಯನಿಕ ಹೆಸರು. ಅಂದರೆ ನಿಕ್ಕಲ್ ಮತ್ತು ಕಬ್ಬಿಣದ ವಸ್ತುಗಳು ಕೂಡಿರುವುದು, ಹಾಗಾಗಿ ಭೂಮಿಯ ಕೇಂದ್ರ ವಲಯವನ್ನು ನಿಫೆ ಅಂತೇಳಿ ಕರಿತೀವಿ. ಸೊ ತುಂಬ ಸಿಂಪಲ್ ಅಲ್ಲ, ಆಯ್ಕೆ ಒಂದು ಇದಕ್ಕೆ ಸರಿಯಾದ ಉತ್ತರ. ಇನ್ನು ವಾಯುಮಂಡಲದ ಅತ್ಯಂತ ಕೆಳ ಪದರ ಇದಾಗಿದೆ. ಸೊ ವಾಯುಮಂಡಲದಲ್ಲಿರ್ತಕ್ಕಂಥ ಪದರಗಳು ಮಧ್ಯಂತರ ಮಂಡಲ, ಸಮೋಷ್ಣ ಮಂಡಲ, ಪರಿವರ್ತನಾ ಮಂಡಲ, ಆಯಾನ ಮಂಡಲ ಅಂತ ಇದೆ. ಸೊ ನೀವು ಇದನ್ನು ನೆನಪಿಟ್ಕೊಳ್ಬೇಕು. ಹೇಗೆ ನೆನಪಿಟ್ಕೊಳ್ತೀರಾ ಅದು ನಿಮಗೆ ಬಿಟ್ಕೊಟ್ಟಿತ್ತು. ಸೊ ನಾನು ನಿಮಗೆ ವಾಯುಮಂಡಲದ ಪದರಗಳನ್ನು ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ, ಅದರಲ್ಲಿ ಆಮೇಲೆ ಕೆಳ ಪದರವನ್ನು ನೀವು ಹೇಳ್ತಾ ಹೋಗಿ. ಪರಿಸಮ, ಉಬಾ. ಸೊ ಇದನ್ನು ಹೇಗೆ ನೆನಪಿಟ್ಕೊಳ್ತೀರೋ ನೋಡಿ. ಸೊ ಮೊದಲನೇದು ಪರಿಸಮ ಅಂತ ಹೇಳಿದೆ, ಪರಿವರ್ತನಾ ಮಂಡಲ. ಸೊ ಈ ಪರಿವರ್ತನಾ ಮಂಡಲ ಮೊದಲು ಬರುತ್ತೆ, ನಂತರ ಸಮೋಷ್ಣ ಮಂಡಲ ಬರುತ್ತೆ. ಸೊ ನಿಮಗೆ ಅದನ್ನು ಸ್ಕ್ರೀನ್ ತೋರಿಸ್ತೀನಿ ಒಂದು ನಿಮಿಷ. ಸೊ ಉತ್ತರ ಈ ಥರ ಸ್ಕ್ರೀನ್ ಮೇಲೆ ನಿಮಗೆ ಕಾಣಿಸ್ತಾ ಇದೆ ಅಂತ ಭಾವಿಸ್ತೀನಿ. ಮೊದಲನೇದು ಪರಿವರ್ತನೆ ಮಂಡಲ, ಎರಡನೇದು ಸಮೋಷ್ಣ ಮಂಡಲ, ಮೂರನೇದು ಮಧ್ಯಂತರ ಮಂಡಲ, ನಾಲ್ಕನೇದು ಉಷ್ಣತಾ ಮಂಡಲ, ಐದನೇದು ಬಾಹ್ಯ ಮಂಡಲ. ಸೊ ಇದು ಲಾಸ್ಟು ಪರಿವರ್ತನಾ ಮಂಡಲ ಫಸ್ಟು. ಸೊ ಅತ್ಯಂತ ಕೆಳ ಪದರ ಯಾವುದು ಅಂತ ಕೇಳಿದರೆ ಅದು ಪರಿವರ್ತನಾ ಮಂಡಲ ಅಂತ ಹೇಳ್ಬೋದು. ಅದ್ರ ಮೇಲೆ ಸಮೋಷ್ಣ ಮಂಡಲ ಇದೆ. ಪರಿವರ್ತನಾ ಮಂಡಲ ಅಂತ ಹೇಳಿದರೆ ಇದು 0 ಇಂದ 12 ಕಿಲೋಮೀಟರ್ ಎತ್ತರದಲ್ಲಿರುತ್ತೆ, ಅದನ್ನು ಟ್ರೋಪೋಸ್ಪಿಯರ್ ಅಂತೇಳಿ ಕರಿತೀವಿ. ಸ್ಟ್ರಾಟೋಸ್ಪಿಯರ್ 12 ರಿಂದ 50 ಕಿಲೋಮೀಟರ್ ಸಮೋಷ್ಣ ಮಂಡಲ ಅಂತ ಕರಿತೀವಿ. ಸೊ ಈ ಸ್ಟ್ರಾಟೋಸ್ಪಿಯರ್ ಮೇಲ್ಗಡೆನೆ ಓಝೋನ್ ಇರ್ತಕ್ಕಂಥದ್ದು. ಓಝೋನ್ ಲೇಯರ್ ಎಲ್ಲಿದೆ ಅಂತ ಕೆಲವೊಂದು ಸರಿ ನಿಮಗೆ ಪ್ರಶ್ನೆಗಳು ಬರ್ಬೋದು. ಹಾಗೆ ಮಿಸೋಸ್ಪಿಯರ್ ಬಂದು ಅಂದರೆ ಮಧ್ಯಂತರ ಮಂಡಲ. ಸೊ ಇದು 50 ರಿಂದ 80 ಕಿಲೋಮೀಟರ್ ವ್ಯಾಪಿಸಿದೆ. ಅದಾದ ನಂತರ ಅಯೋನೋಸ್ಪಿಯರ್ ಬರುತ್ತೆ, ಅಯಾನುಗಳನ್ನು ಅದು ಏನು ಮಾಡುತ್ತೆ ಹೊಂದಿದೆ ಅಂತಕ್ಕಂಥದ್ದು, ಅಯಾನುಗೋಳ ಅಂತ ನೀವು ಅದ್ರ ಬಗ್ಗೆ ಕೇಳಿಬೋದು. ರೇಡಿಯೋ ನಮಗೇನು ಇವಾಗ ಟೆಲಿಕಮ್ಯುನಿಕೇಷನ್ಗೆ ಒಂದು ರಿಫ್ಲೆಕ್ಷನನ್ನು ಮಾಡಿ ನಮಗೆ ವಾಪಸ್ ಭೂಮಿಗೆ ಕಳಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತಾಯಿದೆ, ದೂರ ಸಂಪರ್ಕಕ್ಕೆ ಬಹಳಷ್ಟು ಸಹಾಯವನ್ನು ಮಾಡ್ತಕ್ಕಂಥ ಅಯಾನು ಮಂಡಲ, ಅದು ಮಿಸೋಸ್ಪಿಯರ್ ಅಥವಾ ಮಧ್ಯಂತರ ಮಂಡಲದ ಮೇಲಿದೆ. ಅದಾದ ನಂತರ ಉಷ್ಣತಾ ಮಂಡಲ 880 ರಿಂದ 600 ಕಿಲೋಮೀಟರ್ ವ್ಯಾಪಿಸಿದೆ, ಇದು ಥರ್ಮೋಸ್ಪಿಯರ್ ಅಂತೇಳಿ ಕರಿತೀವಿ. ಬಾಹ್ಯ ಮಂಡಲ ಎಕ್ಸೋಸ್ಪಿಯರ್ 600 ಕಿಲೋಮೀಟರ್ನಿಂದ ನಂತರ ನಾವು ಅದನ್ನು ನೋಡ್ಬೋದು. ಸೊ ಅಂದರೆ ಒಂದೊಂದು ವಾಯುಮಂಡಲದ ಪದರ ಒಂದೊಂದು ವಿಶೇಷತೆಯನ್ನು ಹೊಂದಿದೆ. ಇವೆಲ್ಲವನ್ನು ಕೂಡ ನಿಮಗೆ ವಾಯುಮಂಡಲಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸುರೇಶ್ ಕುಮಾರ್ ಸರ್ ಅವರು, ಅವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ KM ಸುರೇಶ್ ಅವರು, ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ನೀವು ಒಂದು ವಿಡಿಯೋವನ್ನು ಕೂಡ ಸಮಯ ಸಿಕ್ಕಾಗ ನೋಡಿ, ಹೆಚ್ಚಿನ ಒಂದು ಅಭ್ಯಾಸಕ್ಕೆ ನೆರವಾಗುತ್ತೆ ಅಂತ ಹೇಳ್ತಾ, ಸೊ ಈಗ ನಾವು ನೋಡಿದಂಥ ಪ್ರಶ್ನೆಗೆ ಬರೋಣ. ಸೊ ಪ್ರಶ್ನೆ ಈಗ ಎಲ್ಲ ಪದರಗಳನ್ನು ನೋಡಿ ಬಂದಾಯಿತು, ವಾಯುಮಂಡಲದ ಅತ್ಯಂತ ಕೆಳ ಪದರ ಯಾವುದು? ಸೊ ಈಗ ಹೇಳ್ಬೋದಲ್ಲ ಯಾವುದು, ಪರಿವರ್ತನಾ ಮಂಡಲ. ಸೊ ನಾನು ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರಲಿಲ್ಲ, ಆದರೂ ಕೂಡ ನಾನು ನಿಮಗೆ ತೋರಿಸಿದೆ. बट इरली यावुदु सरियाद उत्तर परिवर्तना मंडल आय्के मूरु इदक्के सरियाद उत्तर। ओके ಇವತ್ತಿನ ತರಗತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸುತ್ತೇನೆ। ಇನ್ನು ಉಳಿದಂತ ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಚರ್ಚೆ ಮಾಡ್ತೀನಿ। ಇದು 2014ರ ಟಿಇಟಿ ಪತ್ರಿಕೆ 2 ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಿತ್ತು। ಧನ್ಯವಾದಗಳು।